आकाशवाणी त्यजेत कुलार्थे पुरुषम् ग्रामस्यार्थे कुलम् आग्रह वीसी अवर रंगनाटकद बानुली रूप अलवडिसी निर्देशिसिदवरु हूगोप्पलु कृष्णमूर्ति केळि नाटक आग्रह आत्मार्थे पृथ्वी त्यजेत। ನೀನು ದುರ್ಯೋಧನನ ಮಕುಟ ಭಂಗ ಮಾಡಿದ್ದು ಅಕ್ಷಮ್ಯ ಭೀಮ, ಆತನು ಮೂರ್ಧಾಭಿಷಿಕ್ತನಾಗಿದ್ದ. ಕ್ಷಮ್ಯವೋ ಅಕ್ಷಮ್ಯವೋ, ನನಗೆ ತೋರಿದುದನ್ನು ಮಾಡಿದೆ. ನಿಮ್ಮ ನಯ ನನಗೆಲ್ಲಿ ಬರಬೇಕು? ನನಗೆ ದ್ವೇಷ ಪ್ರೀತಿ ಎರಡೇ. ಅಯ್ಯ, ಕೋಪಿಸಿಕೊಳ್ಳಬೇಡ. ಆದುದು ಆಗಿ ಹೋಯಿತು. ಯುಧಿಷ್ಠಿರನು ಕಾದಿರುತ್ತಾನೆ. ಹೋಗು, ಆತನ ಮನಸ್ಸನ್ನು ಸಮಾಧಾನ ಮಾಡು. ಕೃಷ್ಣ, ಯುಧಿಷ್ಠಿರನು ಬಹಳ ವಿಷಾದಗೊಂಡಿದ್ದಾನೆ. ಆತನನ್ನು ಸಮಾಧಾನ ಮಾಡೋಣ ಅರ್ಜುನ. ನಮಸ್ಕಾರ ಕೃಷ್ಣ. ಅವರೇ ತಾನೇ ಸಾತ್ಯಕಿ? ಅವರೇ ಕೃಷ್ಣ. ಮೂವರೂ ಇದ್ದರು. ಆಡಿದ ಮಾತುಗಳೇನಾದರೂ ಕೇಳಿಸಿದವೆ? ಇಲ್ಲ. ಕೃಪಾಕೃತವರ್ಮರು ಒಂದು ಬಗೆಯಲ್ಲಿ ಸುಮ್ಮನಿದ್ದರೆನ್ನಬಹುದು. ಅಶ್ವತ್ಥಾಮನು ಮಾತ್ರ ಹುಚ್ಚು ಹುಚ್ಚಾಗಿ ಗೊಣಗಾಡುತ್ತಾ, ಹಲ್ಲು ಮೀಸೆ ಕಡಿಯುತ್ತಾ, ನಿಟ್ಟುಸಿರು ಬಿಡುತ್ತಾ, ಎದ್ದೆದ್ದು ನೆಲವನ್ನು ಒದೆಯುತ್ತಾ ಬಿರುಳುಗಳನ್ನ ನುಡಿಯುತ್ತಿದ್ದನು. ಹಾಗಿದ್ದರೆ ಅಪಾಯವಿದೆ. ಶತ್ರುನಾಶವು ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ. ಜಾಗ್ರತೆಯಿಂದಿರಬೇಕು. ಸುತ್ತಲೂ ಕಣ್ಣಿಟ್ಟಿರು. ಇದೇನು ಕೃಷ್ಣ ಸಾತ್ವಿಕಿಯೊಡನೆ ಇಷ್ಟು ಗುಟ್ಟಿನ ಮಾತು? ನಾನು ಕೇಳುವಂತಹುದಲ್ಲವೇನು? ಸ್ಪಷ್ಟವಾಗಿ ಯಾವುದೊಂದೂ ಗೊತ್ತಾಗಿಲ್ಲ. ನಿಶೇಷವಾಗಿ ಶತ್ರುನಾಶವಾಗಿಲ್ಲ ಅರ್ಜುನ. ನೂರು ವರ್ಷ ಸುಖವಾಗಿ ಬಾಡಿ. ಬಾ ಕೃಷ್ಣ, ಬಾ ಅರ್ಜುನ, ಒಳ್ಳೆಯ ಸಮಯಕ್ಕೆ ಬಂದಿರಿ. ಈಗ ತಾನೇ ಜೊತೆಯಲ್ಲಿದ್ದೆವು. ಇಷ್ಟರಲ್ಲಿಯೇ ಒಳ್ಳೆಯ ಸಮಯವೇನು ಬಂದಿತು? ಇದ್ದರೇನು, ಮನಸ್ಸಿಗೆ ಒಂದು ಘಳಿಗೆ ಒಂದು ಯುಗವಾಗುವುದು ವಿಶೇಷವೇನು? ಜಯಶೀಲನಾಗಿ ನಷ್ಟಶತ್ರುವಾಗಿರುವ ನಿನಗೆ ಒಂದು ಯುಗ ಒಂದು ಕ್ಷಣದಂತೆ ಕಾಣುತ್ತಿರಬೇಕು. ಅದು ಬಿಟ್ಟು ಏಕೆ ಕೃಷ್ಣ ನೀನೂ ಹೀಗೆ ಮಾತನಾಡುತ್ತೀಯೇ? ಜಯದಿಂದ ಏನನ್ನು ತಾನೇ ಸಂಪಾದಿಸಿದಂತೆ ಆಯಿತು. ನೀವು ಕಳೆದುಕೊಂಡಿದ್ದ ಕ್ಷಾತ್ರವನ್ನು, ರಾಜ್ಯವನ್ನು, ಕೀರ್ತಿಯನ್ನು ಎಷ್ಟು ವೆಚ್ಚದಿಂದ ನೋಡು. 17 ಅಕ್ಷೋಹಿಣಿಗೆ ಮೀರಿದ ಸೈನ್ಯ ಹೋಯಿತು. ಆನೆ ಕುದುರೆ ಸತ್ತವು. ಸರ್ವನಾಶವಾಯಿತು. ಗುರು ಹಿರಿಯರು ಮಡಿದರು. ಸಹೋದರರು ಬಂಧುಗಳು ಇಲ್ಲವಾದರು. ಸಂತೋಷ ಕಾಲದಲ್ಲಿ ವ್ಯಸನ ಯೋಗ್ಯವಲ್ಲ. ಇದುವರೆಗೂ ಯಾರಿಗೂ ಸಾಧ್ಯವಾಗದಿದ್ದ ಕಾರ್ಯವನ್ನು ಕೈಕೊಂಡು ಸಾಧಿಸಿದ್ದೀಯೇ. ಈಗ ಸಂಭ್ರಮದಿಂದಿರಬೇಕು. ಇದೋ ಜಯಶೀಲನಾದ ಅರ್ಜುನನನ್ನು ಒಪ್ಪಿಸಿಕೊ. ಜಯವೇನೋ ನಮಗೆ ಲಭಿಸಿತು ನಿಜ. ಆದರೆ ಇಷ್ಟು ಸಾವು ಪಾಪಗಳ ಭಾರ ಎದೆಯ ಮೇಲೆ ಕುಳಿತು ನನ್ನನ್ನು ಪಾತಾಳಕ್ಕೆ ಅದುಮುತ್ತಿದೆ ಕೃಷ್ಣ. ಬಲರಾಮನ ಇದಿರಿನಲ್ಲಿಯೇ ಅನ್ಯಾಯ ನಡೆಯಿತು. ದುರ್ಯೋಧನನ ಮೇಲೆ ಪುಷ್ಪವೃಷ್ಟಿಯೂ ಆಯಿತು. ಓಹ್, ಈ ಅಧರ್ಮಗಳಿಂದ ಹೇಗೆ ಪಾರಾದೇವೋ ತಿಳಿಯದು ಕೃಷ್ಣ, ತಿಳಿಯದು. ಕ್ಷತ್ರಿಯ ವೃತ್ತಿಯೇ ಹೀಗೆ. ದುಷ್ಟ ಶತ್ರುಗಳನ್ನು ನಾಶ ಮಾಡಬೇಕಾದುದು ಕರ್ತವ್ಯ. ಆ ಮಟ್ಟಿಗೆ ಇತರರಿಗೆ ಅಹಿತ ಆಗಿಯೇ ಆಗುತ್ತದೆ. ದೊಡ್ಡ ಹಿತದ ಸಾಧನೆಗಾಗಿ ಸಣ್ಣ ಹಿತಗಳು ಬಲಿಯಾಗಬೇಕಾಗುವುದು. ಪ್ರಾಜ್ಞನಾದ ನೀನು ವ್ಯಥೆಪಡಬಾರದು. ನಿನ್ನ ಕೆಲಸ ಮುಗಿದಿಲ್ಲ ಯುಧಿಷ್ಠಿರ. ಗೊತ್ತಿದೆ ಗೊತ್ತಿದೆ ಕೃಷ್ಣ. ಮೃತ ದೇಹಗಳಿಗೆ ಸಂಸ್ಕಾರ ಮಾಡಬೇಕು. ಈ ಭೂಮಿಯ ನೆತ್ತರನ್ನು ಒಣಗಿಸಿ ಅದನ್ನು ಫಲವತ್ತಾಗಿ ಮಾಡಿಸಬೇಕು. ದೊಡ್ಡ ತಂದೆಯವರನ್ನು, ಗಾಂಧಾರಿ ದೇವಿಯನ್ನು ಸಮಾಧಾನ ಮಾಡಬೇಕು. ಅವರನ್ನು ಯುದ್ಧ ಭೂಮಿಗೆ ಕರೆದು ತರಬೇಕು. ಈ ಮಹಾ ಶ್ಮಶಾನಕ್ಕೆ ಅವರು ಹೆತ್ತ 100 ಮಕ್ಕಳು 100 ಶೂಲಗಳಾದರು. ದುಃಖದ ಬೇಗೆ ಇಳಿಯುವಂತೆ ಬಹುನಯವಾಗಿ ಅವರನ್ನು ಆಧರಿಸಬೇಕು. ಹಾ, ಮತ್ತೊಂದು ವಿಷಯ. ನೀವು 5 ಈ ರಾತ್ರಿ ಈ ಸ್ಥಳವನ್ನು ಬಿಡಿ.
ಶುಭ ನಿಮಿತ್ತವಾಗಿ ಶುಚಿಯಾದ ಬೇರೊಂದು ಕಡೆ ಇರುವುದು ಲೇಸು. ಈಗಲೇ ಇಲ್ಲಿಂದ ಹೊರಟು ಓಘವತಿ ತೀರದಲ್ಲಿ ಇಳಿದುಕೊಂಡು ರಾತ್ರಿಯನ್ನು ಕಳೆಯಿರಿ. ಸಾತ್ಯಕಿ ನಿಮ್ಮೊಡನೆ ಬರುತ್ತಾನೆ, ನಾನೂ ಬಂದು ಕೂಡಿಕೊಳ್ಳುತ್ತೇನೆ. ಸ್ಥಿತಿಯಲ್ಲಿ ಸ್ವಾಮಿಯನ್ನು ನೋಡುವೆನೆಂದು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ನಾವಿಷ್ಟು ಮಂದಿ ಇದ್ದರೂ ವ್ಯರ್ಥವಾಯಿತು. ಅಮ್ಮ, ಕೃಷ್ಣನ ಮಂತ್ರವೇ ಅವನೊಬ್ಬನಿಲ್ಲವಾಗಿದ್ದರೆ. ಗೋ ನೋಡು, ಪರಮೇಶ್ವರನಂತಿದೆ. ಅಮ್ಮ ಅಮ್ಮ, ಸುಯೋಜನ ಸಮಸ್ತ ಕ್ಷತ್ರಿಯರಿಂದಲೂ ಪ್ರಣಾಮ ಮಾಡಿಸಿಕೊಳ್ಳುತ್ತ ಅತಿರಥ ಮಹಾರಥರಿಗೆ ಆಜ್ಞೆಗಳ ನಿತ್ತ ಚಕ್ರವರ್ತಿಗೆ ಈ ಗತಿಯೇ. ನವರತ್ನ ವೇದಿಕೆಯಲ್ಲಿ ವೈಭವದಿಂದ ಕುಳಿತು ಮೆರೆಯುತ್ತಿದ್ದವನಿಗೆ ಧೂಳಿನಲ್ಲಿ ಹೊರಳುವಂತಾಯಿತೆ. ಅಯ್ಯೋ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವ ನನ್ನ ಕಣ್ಣುಗಳು ಹೇಗೆ ಇಂಗಿ ಹೋಗುವುದಿಲ್ಲ. ಸುಯೋಧನ, ಯಾರು ಗುರುಪುತ್ರ ಕೃಪಾಚಾರ್ಯ ಕೃತವರ್ಮ? ಬನ್ನಿ, ಹೀಗೆ ಕುಳಿತುಕೊಳ್ಳಿ. ಕೃತವರ್ಮ, ಈ ಕವಚವನ್ನು ಸಡಿಲ ಮಾಡು. ನೀವು ದುಃಖಿಸಬೇಡಿ. ದೈವವನ್ನು ಅತಿಕ್ರಮಿಸಲು ಯಾರಿಗೆ ಸಾಧ್ಯ? ಸುಯೋಧನ, ನನ್ನ ಪೂಜ್ಯಗಳು ಹೆತ್ತ ತಂದೆಗೆ ಈ ಗತಿ ಬಂದಾಗ ನನಗೆ ಇಷ್ಟು ಸಂಕಟವಾಗಿರಲಿಲ್ಲ. ಭೀಮಸೇನಿಂದ ನಿನಗೆ ಉಂಟಾದ ಪರಿಭವವನ್ನು ನಾನು ಸಹಿಸಲಾರೆ. ಇದೋ ಕೇಳು, ಸತ್ಯವನ್ನು ನುಡಿಯುತ್ತಿದ್ದೇನೆ. ಈ ದಿನ ರಾತ್ರಿ ಸಮಸ್ತ ಪಾಂಚಾಲರನ್ನು, ಪಾಂಡವರನ್ನು ಕೃಷ್ಣನು ನೋಡುತ್ತಿರುವ ಹಾಗೆಯೇ ಕೊಂದು ಬರುತ್ತೇನೆ. ಇದಕ್ಕೆ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆಯೇ ಸಾಕ್ಷಿ. ನನ್ನ ಶತ್ರು ನಿಶೇಷವಾಗುವುದೆಂದರೇನು? ಕೃಷ್ಣನ ಜೀವವಿರುವವರೆಗೂ ಆ ಪಾಂಡವರಿಗೆ ಚ್ಯುತಿ ಇಲ್ಲ. ಅವರ ತಲೆ ಕೂದಲಿನ ಒಂದು ಎಳೆ ಕೊಂಕದು ಇಲ್ಲವೋ ನೋಡುವೆಯಂತೆ. ನನಗೆ ಅಪ್ಪಣೆ ಕೊಡು, ನಿನ್ನ ಮೈ ಮೇಲಿನ ಒಂದೊಂದು ಗಾಯಕ್ಕೆ 100 ಜೀವವನ್ನು ಬಲಿ ಕೊಡುತ್ತೇನೆ. ನಿನ್ನ ದೇಹದಿಂದ ಸುರಿದಿರುವ ರಕ್ತಕ್ಕೆ ಪ್ರತಿಯಾಗಿ ಅಮ್ಮ ಅವರೆಲ್ಲರ ರಕ್ತವನ್ನು ಕೋಡಿ ಹರಿಸಿ ನಿನಗೂ ತಂದೆಗೂ ತರ್ಪಣ ನೀಡುತ್ತೇನೆ. ಹಾಗಿದ್ದರೆ ಹೋಗಿ ಬಾ ಕೃಪಾಚಾರ್ಯ. ಅರಸನೆಂದು ಇನ್ನೂ ನನ್ನನ್ನು ಒಪ್ಪಿ ನನಗೆ ಸಂತೋಷ ಉಂಟು ಮಾಡುತ್ತೇನೆ ಎನ್ನುತ್ತಿರುವ ಈ ದ್ರೋಣ ಪುತ್ರನಿಗೆ ಸೇನಾಪತ್ಯಾಭಿಷೇಕವನ್ನು ಮಾಡಿ, ಇದು ನಮ್ಮ ಆಜ್ಞೆ. ಪ್ರಭುವಿನ ಅಪ್ಪಣೆ. ಅಮ್ಮ, ನಾನು ಶುಭವಾರ್ತೆಯನ್ನು ತರುವವರೆಗೂ ಜೀವವನ್ನು ಬಿಗಿ ಹಿಡಿದಿರು. ಸುಯೋಧನ ಸುಯೋಧನ, ಬೇಗ ಹಿಂದಿರುಗಿ ಬರುತ್ತೇನೆ. ಸಮಾಧಾನದಿಂದ ಪ್ರಾಣ ಬಿಡುವೆಯಂತೆ. ನಿನಗೆ ಜಯವಾಗಲಿ. ಕೊನೆಯ ದಾಳ ಹೇಗೆ ಹೊರಳಿದರೂ ಸರಿಯೇ, ಯಾವಗರ ಬಿದ್ದರೂ ಲಾಭವೇ. ಆ ಅಮ್ಮ, ಅಶ್ವತ್ಥಾಮ, ಅಶ್ವ ಏಕೋ ಹೀಗೆ ನಿಂತಿರುವೆ?
ಒಂದು ಗಳಿಗೆ ವಿಶ್ರಮಿಸಿಕೊಳ್ಳ. ಹೊತ್ತು ಬಹಳವಾಗಿದೆಯೇನು? ಎರಡನೆಯ ಯಾಮ ಆರಂಭ ಆಗುತ್ತಿದೆ. ನನಗೆ ವಿಶ್ರಮಿಸಿಕೊಳ್ಳಲು ಸಾಧ್ಯವಿಲ್ಲ. ಬಾವ, ಮುಂದೇನು ಮಾಡುವುದೆಂದು ಯೋಚಿಸಿದ್ದೀರಿ? ಈ ರಾತ್ರಿಯಲ್ಲಿ ಏನು ಮಾಡಬೇಕನ್ನುತ್ತೀಯೇ? ಕಪಟದಿಂದ ಹತನಾದ ತಂದೆಯ ಋಣವನ್ನು ತೀರಿಸುತ್ತೇನೆ. ಹಾಗೆ ಮಾಡದೆ ಆತನ ಮಗನಾದ ನಾನು ಸಭೆಗಳಲ್ಲಿ ಹೇಗೆ ಮುಖ ತೋರಿಸಲಿ? ಆಗಲು, ಶತ್ರು ಪಾಳೆಯಕ್ಕೆ ಈಗಲೇ ನುಗ್ಗಿ ದುಷ್ಟ ಜುಮ್ನಾದಿಗಳೆಲ್ಲ ಧ್ವಂಸ ಮಾಡುತ್ತೇನೆ. ರಾಮರಾಮ, ಎಲ್ಲಿಯಾದರೂ ಉಂಟೆ? ವೀರರು ಮಾಡುವ ಕೆಲಸವಲ್ಲ ಇದು. ಯುದ್ಧವೇ ನಿನ್ನ ಯೋಚನೆಯಾದರೆ ಹಾಗೂ ಆಗಲಿ. ನಾಳಿನ ಬೆಳಗ್ಗೆಯ ರಥಗಳನ್ನೇರಿ ಸೈನ್ಯ ಸಮೇತರಾದವರನ್ನು ಎದುರಿಸಿ ಅವರನ್ನು ನಿಗ್ರಹಿಸೋಣ. ನಿನ್ನ ಯೋಚನೆ ಸರ್ವಥಾ ಯೋಗ್ಯವಲ್ಲ. ಸ್ವಸ್ಥನಾಗು. ಸ್ವಸ್ಥನಾಗು? ನಿದ್ದೆ ಮಾಡು. ನಾನು ಹೇಗೆ ಸ್ವಸ್ಥನಾಗಲಿ? ಈ ಕಣ್ಣುಗಳಲ್ಲಿ ನರಕಗಳು ಉರಿಯುತ್ತಿವೆ, ಮನಸ್ಸಿನಲ್ಲಿ ವ್ಯಾಧಿ ಇದೆ. ಪಾಂಚಾಲರು ದುಷ್ಟ ದುಮ್ನನನ್ನು ಇನ್ನು ಮುಂದೆ ದ್ರೋಣಹಂತ ದ್ರೋಣಹಂತ ಎಂದು ಹೊಗಳುತ್ತಾರೆ. ಅವರ ಬಾಯಿಯಿಂದ ಈ ಮಾತು ಬರುವ ಮುಂಚೆ ಅವರ ಕಟವಾಯಿಗಳನ್ನು ಹಿಸಿದಲ್ಲದೆ ನನಗೆ ನಿದ್ರೆ ಬಾರದು. ಅಯ್ಯೋ, ಸುಯೋಧನ ಅವನ ಪಾಡನ್ನು ನೋಡಿ. ಆತನಿಂದ ನಾವೆಲ್ಲರೂ ಅದೆಷ್ಟು ಬಹುಮಾನಗಳನ್ನು ಪಡೆದಿದ್ದೇವೆ. ನಮ್ಮನ್ನು ನಂಬಿ ಆತನ ಯುದ್ಧವನ್ನು ಹೂಡಿದನು. ನೀವು ಬಂದರೆ ಬನ್ನಿ, ಬಿಟ್ಟರೆ ಬಿಡಿ. ನಿಮ್ಮ ಅಸಮ್ಮತಿ ನನ್ನನ್ನು ತಡೆಯುವ ಹಾಗಿಲ್ಲ. ಕ್ರೋಧವನ್ನು ಅಡಗಿಸಿಕೋ. ನಿದ್ರೆ ಮಾಡುವವರನ್ನು ನಿರಾಯುಧರನ್ನು ಸಂಹರಿಸಬಾರದು. ನಾಳೆ ಧರ್ಮ ಯುದ್ಧದಲ್ಲಿ ಅವರನ್ನು ಸಂಹರಿಸಿ ಜಯಶೀಲನಾಗು. ಧರ್ಮವಂತೆ ಧರ್ಮ. ಈಗ ನಾನು ಧರ್ಮ ಧರ್ಮಗಳ ಮೇರೆಯನ್ನು ಮೀರಿ ಹೋಗಿದ್ದೇನೆ. ರೌರವ ಬರಲಿ, ಕ್ರಿಮಿಕೀಟಗಳ ಕೋಟಿ ಜನ್ಮ ಬರಲಿ, ಚಿಂತೆ ಇಲ್ಲ. ನನ್ನ ತಂದೆ ಯಾವ ಸ್ಥಿತಿಯಲ್ಲಿರುವಾಗ ದುಷ್ಟ ದುಮ್ನನು ಅವನನ್ನು ಕೊಂದನು, ಅದೇ ಸ್ಥಿತಿಯಲ್ಲಿ ಪಶುವನ್ನು ಕಡಿಯುವಂತೆ ಅವನನ್ನು ಕಡಿದು ಬರುತ್ತೇನೆ. ಅದುವರೆಗೆ ನೀವು ನನಗಾಗಿ ಇಲ್ಲಿಯೇ ಕಾದಿರಿ. ಮಾವ ಕೃತವರ್ಮ, ನೋಡಿ ನೋಡಿ, ಈ ರಕ್ತ, ಈ ಶವಗಳು ಎಲ್ಲ ನಮ್ಮ ಶತ್ರುಗಳು. ಎಲ್ಲರನ್ನೂ ವರಸಿಯಾಯಿತು, ಆದರೆ ದೊಡ್ಡ ಮೊಲಗಳು ಮಾತ್ರ ತಪ್ಪಿಸಿಕೊಂಡವು. ಇದು ಇದು ಸುಯೋಧನ, ನಿನಗೆ ಸಮಾಧಾನವಾಗಲಿ. ಆಚಾರ್ಯ, ನಿಮ್ಮ ಋಣಕ್ಕೆ ಇದನ್ನು ಅರ್ಪಿಸುತ್ತಿದ್ದೇನೆ. ಸುಯೋಧನ, ಸುಯೋಧನ, ಕಣ್ಣು ತೆರೆ ಸುಯೋಧನ, ಕಣ್ಣು ತೆರೆ. ನಿನ್ನ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದೇನೆ. ಓ ರಾಜಾಧಿರಾಜನಾದ ನಿನಗೆ ಏನು ಗತಿ ಬಂದಿತು? ಮಿತ್ರ ಸುಯೋಧನ, ಏಳು ಸುಯೋಧನ, ಈ ನೀರನ್ನು ಸ್ವಲ್ಪ ಕುಡಿ. ಹೀಗೆ ಜಯಶಾಲಿಯಾಗಿ ಬಂದೆಯ ಅಶ್ವತ್ಥಾಮ. ನಿನ್ನ ಪ್ರತಿಜ್ಞೆ ಸಂತೋಷವಾಗುವ ಹಾಗಿದ್ದರೆ ಕೇಳು. ನಿನ್ನ ಶತ್ರುಗಳು ಏನು? ಶತ್ರುಗಳು ಮಾಡಿದರೆ ಎಲ್ಲರೂ ಭೀಮನು ಸತ್ತನೆ. ಏಳ್ವರ ಹೊರತು ಎಲ್ಲರೂ ಸತ್ತರು. ಏಳ್ವರು? ಹಾ, ಐವರು ಪಾಂಡವರು. ಸರಿ, ಕೃಷ್ಣ. ಏಳನೆಯವನು ಸಾತ್ಯಕಿ. ಅವನು ಇತ್ತ ಅರ್ಜುನ, ಅತ್ತ ಸಾತ್ಯಕಿ. ಕೃಷ್ಣನಿಗೆ ಏನು ಮೋಹವೋ ಅವರಲ್ಲಿ.
ಹೋಗಲಿ ಬಿಡು, ಪಾಂಚಾಲಧೂರ್ತರೆಲ್ಲ ತೀರಿ ಹೋದರಲ್ಲ, ಹಿರಿಯರ ಋಣ ಆ ಮಟ್ಟಿಗಾದರೂ ಹಿಂಗಿತು. ನನ್ನ ವೈರ ದುರ್ಭರವಾದದು ಆಚಾರ್ಯ. ಇನ್ನಾದರೂ ಶಾಂತನಾಗು, ಕಡೆಯ ಗಳಿಗೆಯಲ್ಲಿ ಸ್ವಸ್ಥನಾಗು. ಶಾಂತಿಯಲ್ಲಿ ಬರಬೇಕು. ವೈರದಲ್ಲಿಯೇ ಬದುಕಿದ್ದು ವೈರಿಶೇಷವನ್ನು ಉಳಿಸಿ ಸಾಯುವವನಿಗೆ ನಾನು ಹೋದಲ್ಲಿ ಭೀಮನಿಗಾಗಿ ಕಾದಿರುತ್ತೇನೆ. ವೈರಗಳು ನಿರ್ಮೂಲರಾದಂತೆಯೇ ದುರ್ಯೋಧನ, ಉಪ ಪಾಂಡವರೆಲ್ಲ ಸತ್ತರು. ಇನ್ನು ಯಾರು ಉಳಿದರೆಷ್ಟು, ಯಾರು ಅಳಿದರೆಷ್ಟು? ನಮ್ಮ ಕಡೆ ನೂರ್ವರು ಕುಮಾರರು ಸತ್ತರು. ತೂಕ ಸರಿ ಹೋಯಿತು. ಸುಯೋಧನ, ಸುಯೋಧನ, ಇನ್ನು ನನಗೆ ಪ್ರಪಂಚದಲ್ಲಿ ಬದುಕು ಹೇಗೆ? ಮಿತ್ರರಿಲ್ಲ ಪ್ರಭು, ನೀನು ಹೀಗೆ ನಿರ್ಯಾಣ ಹೊಂದುತ್ತಿದ್ದೀಯೇ? ನನ್ನ ಬಾಳಿಗೆ ಹಿರಿಮೆ ಹೋಯಿತು. ಆ ಪಾಂಡವರನ್ನಾದರೂ ತೀರಿಸಿದ್ದರೆ ಪ್ರಭುವಿಗೆ ಸಂತೋಷವಾದರೂ ಆಗುತ್ತಿತ್ತು. ಆದರೆ ಆದರೆ ಈಗ ಅಶ್ವತ್ಥಾಮ, ನೀನು ಈಗ ಮಾಡಿಕೊಂಡು ಬಂದಿರುವ ಕಾರ್ಯಕ್ಕಿಂತ ಪ್ರಿಯ ಕಾರ್ಯ ಉಂಟೆ? ನನಗೆ ಪಶ್ಚಾತ್ತಾಪವಿಲ್ಲ. ಪುನಃ ಬದುಕನ್ನು ಆರಂಭ ಮಾಡೆಂದು ನನಗೆ ಈಶ್ವರಾಜ್ಞೆಯಾದರೆ ಪುನಃ ಹೀಗೆಯೇ ಮಾಡಿಯೇನು? ಇನ್ನು ಇನ್ನು ನನಗೆ ಅಪ್ಪಣೆ ಕೊಡಿ. ಭಾವ ಆಚಾರ್ಯ, ಗುರುಪುತ್ರ, ನೀವು ಯಾರು ಕಾಣಿಸುತ್ತಿಲ್ಲ. ಇಲ್ಲಿ ಇನ್ನೂ ನಿಲ್ಲುವುದು ಸರಿಯಲ್ಲ. ಪೂರ್ತಿ ಬೆಳಗಾಗಿ ಹೊತ್ತು ಏರುತ್ತಿದೆ. ಇಲ್ಲ, ನೀವು ನೀವು ಬೇಕಾದಲ್ಲಿಗೆ ಹೋಗಿ. ನಾನು ನಾನು ಇಲ್ಲೇ ಇದ್ದುಕೊಂಡು ಪ್ರಾಯೋಪವೇಶ ಮಾಡಿ ಪ್ರಭುವಿನೊಡನೆ ಸ್ವರ್ಗಕ್ಕೆ ಹೋಗುತ್ತೇನೆ. ಮರುಳೆ, ಇಷ್ಟು ದಿನ ಬದುಕಿದು ಸಾರ್ಥಕವಾಯಿತು. ಇನ್ನಾದರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಬಾ. ವ್ಯಾಸರಲ್ಲಿಗೋ ಪರಶುರಾಮರಲ್ಲಿಗೋ ಹೋಗಿ ಮುಂದಿನ ಕೆಲಸವನ್ನು ಮಾಡು. ಕೃತವರ್ಮ, ನೀನಿನ್ನು ದ್ವಾರಕೆಗೆ ಹೊರಡಬಹುದು. ನಾನು ಹಿಮೋತ್ ಪರ್ವತಕ್ಕೆ ಹೋಗುತ್ತೇನೆ. ಪ್ರತಿವಿಂದ್ಯ, ಶ್ರುತ ಸೋಮ, ಮಕ್ಕಳಿರ, ನಿಮಗೆ ಈ ಗತಿ ಬರಬಹುದೇ? ಅಮ್ಮ, ಅಣ್ಣ, ತಮ್ಮ, ಮಕ್ಕಳು ಎಲ್ಲರೂ ನೀವು ಒಂದೇ ಸಲ ಇಲ್ಲವಾಗಬೇಕೆ? ಯುಧಿಷ್ಠಿರ, ನೋಡು, ಇವೆಲ್ಲ ರಾಜರಾದ ನಿಮ್ಮಂಥವರ ಚಪಲದಿಂದ ಆದವು. ಜಯದಿಂದ ನಿಮಗೆ ಸಾಮ್ರಾಜ್ಯ ದೊರೆತಿದೆ. ಯುಧಿಷ್ಠಿರ, ಎಲ್ಲ ಐಶ್ವರ್ಯಗಳನ್ನು ಅನುಭವಿಸಿಕೊಂಡು ನೀನು ಸುಖವಾಗಿರು. ನನ್ನನ್ನು ನೋಡಿ ನಿನಗೆ ಕರುಣೆ ಇಲ್ಲ. ದುರಾತ್ಮನಾದ ಅಶ್ವತ್ಥಾಮನನ್ನು ಸಂಹರಿಸಿದಲ್ಲದೆ ನನ್ನ ದುಃಖ ಆರುವುದಿಲ್ಲ. ನೀವು ಅವನನ್ನು ಹಿಡಿದು ಕೊಲ್ಲದಿದ್ದರೆ ನಿಮ್ಮ ಐವರ ಎದುರಿಗೆ ನಾನು ಪ್ರಾಯೋಪವೇಶ ಮಾಡಿ ಪ್ರಾಣ ಬಿಡುತ್ತೇನೆ. ನನ್ನ ಮಕ್ಕಳಿರುವಲ್ಲಿಗೆ ಹೋಗುತ್ತೇನೆ. ಈ ಛಲದಿಂದ ಏನು ಪ್ರಯೋಜನ ದೊರಕುತ್ತದೆ? ಒಬ್ಬನು ಛಲದಿಂದ ಆದ ಗತಿಯನ್ನು ಸಮಗ್ರ ಭರತವರ್ಷವೇ ಅನುಭವಿಸುತ್ತಾ ಇದೆ. ಮಕ್ಕಳು ಹೋದ ದುಃಖ ನನಗಿಲ್ಲವೇ?
ಪ್ರತೀಕಾರದಿಂದ ಹೋದವರು ಹಿಂದಿರುಗುತ್ತಾರೆಯೇ? ಶೋಕದಲ್ಲಿ ಕುರ್ರಾಗಬೇಡ. ಮಕ್ಕಳು ಹಿಂತಿರುಗದಿದ್ದರೆ ಈ ಒಡಲ ಬೆಂಕಿ ಆರುತ್ತದೆ. ನಿಮ್ಮಂತಹ ಐವರ ಕೈ ಹಿಡಿದರು ಆ ಜನ್ಮವು ಶತ್ರುಗಳಿಂದ ಪೀಡೆಯಾಯಿತು. ಹೆಂಗಸಿನ ಹೊಟ್ಟೆಯ ದುಃಖ ನಿಮಗೆ ಹೇಗೆ ಗೊತ್ತಾದೀತು? ಅಶ್ವತ್ಥಾಮನು ಈಗ ಬಹುದೂರ ಹೊರಟು ಹೋಗಿರುತ್ತಾನೆ ದ್ರೌಪದಿ. ದುರ್ಗಮವಾದ ಯಾವುದೋ ಅರಣ್ಯದಲ್ಲಿ ಅಡಗಿಕೊಳ್ಳುತ್ತಾನೆ. ಅಟ್ಟಿಸಿಕೊಂಡು ಹೋಗಿ ಅವನನ್ನು ಸಂಹರಿಸುವುದರಿಂದ ಏನು ಪ್ರಯೋಜನ ಹೇಳು? ಹೋಗಲಿ, ಸಂಹರಿಸಬೇಡಿ. ಗುರುಪುತ್ರನ ವಧೆ ಸಲ್ಲದು. ಬೇಡ, ಅವನ ಕ್ಷಾತ್ರವನ್ನು ಭಂಗಿಸಿ ಬನ್ನಿ. ಅವನ ಕಿರೀಟದ ನಾಯಕ ರತ್ನವನ್ನು ತೆಗೆದುಕೊಂಡು ಬನ್ನಿ. ಅದು ಶಿವನ ವರದಿಂದ ದೊರೆತದಂತೆ ಮುಂದೆ ಅವನಿಂದ ಬೇರೆಯವರಿಗೆ ಕೇಡಾಗದಂತಾದರೂ ಆಗುತ್ತದೆ. ಅವನ ಶಕ್ತಿ ಮುರಿಯುತ್ತದೆ. ಭೀಮಸೇನ, ನಿಮ್ಮ ಅಣ್ಣನು ಧರ್ಮರಾಜ. ನನ್ನ ನಿನ್ನ ಸಾಮಾನ್ಯರ ಕಷ್ಟಗಳು ಅವನಿಗೆ ಅರ್ಥವಾಗುವುದಿಲ್ಲ. ಹೇಳಿ ಕೇಳಿ ನಾನು ಹೆಂಗಸು. ಈ ಲೋಕದಲ್ಲಿ ನಿನ್ನನ್ನು ಮೀರಿಸಿದ ಗಂಡಸಿಲ್ಲ. ಈ ಮಹಾಭಾರತ ನಮ್ಮಿಬ್ಬರಿಗಾಗಿ ನಡೆದುದು. ನಿನಗೆ ನನ್ನಲ್ಲಿ ಪ್ರೀತಿ ಇರುವುದು ನಿಜವಾದರೆ ಆ ಪಾಪಕರ್ಮನನ್ನು ಭಂಗಿಸು. ಭದ್ರೆ, ನಿನ್ನ ಮಾತು ಸರ್ವಥಾ ನಿಜ. ಮಹಾಭಾರತದಲ್ಲಿ ಕ್ಲೇಶಪಟ್ಟವರು ನಾವು. ಹೆಂಗಸರಲ್ಲಿ ನೀನು, ಗಂಡಸರಲ್ಲಿ ನಾನು. ಇದೋ ಹೊರಟೆ, ತೃಪ್ತಳಾಗು. ಕೃಷ್ಣನಿಗೆ ತಿಳಿಸಿ ಯಾವ ಕೆಲಸವನ್ನು ಮಾಡೋಣ. ತಡೆ ಭೀಮ. ಎಲ್ಲವೂ ಹೇಳಿ. ರಾತ್ರಿಯಲ್ಲಿ ಈ ರೀತಿ ರೋರ್ ಮಾಡಿದ್ದಕ್ಕೆ ನಾಚಿಕೆಯಾಗುವುದಿಲ್ಲವೇ? ಅದೃಷ್ಟದಿಂದ ನೀನು ಬದುಕಿಕೊಂಡಿರುವೆ. ನೀನೊಂದು ಪಶು. ನಿನ್ನಲ್ಲೇನೋ ಮಾತು, ವೃಥಾ ನನ್ನನ್ನು ಕೆಣಕಬೇಡ. ತೊಲಗಿ ಹೋಗು. ನಿಮ್ಮ ಕೃಷ್ಣನು ಬದುಕಿರುವವರೆಗೂ ಬದುಕಿಕೊಂಡಿರಿ. ಹೋಗಿ, ಮೇಲ್ವಾಯ್ದು ಬರುವೆಯಾ? ಹಾಗಾದರೆ ತೆಗೆದುಕೋ ತಲೆಗೆ ಸಂಚಕಾರವನು. ನೀನು ತಡೆಯಬೇಡ ಕೃಷ್ಣ. ಇವನ ಬಸುರಿಂದ ನಮ್ಮ ಮಕ್ಕಳನ್ನು ಹೊರಕ್ಕೆ ತೆಗೆಯುತ್ತೇನೆ. ತೆಗೆಯುವಂತೆ ತಡೆ, ಮಾತಿಗೂ ಬಲ್ಮೆಯುಂಟು. ಅಶ್ವತ್ಥಾಮ, ನೀನು ನಮ್ಮ ಸಹಪಾಠಿ. ದುರ್ಯೋಧನನಿಗೆ ನಮ್ಮ ಮೇಲೆ ದ್ವೇಷ, ಅವನು ಸತ್ತ ಮೇಲೂ ನಿನಗೇಕೆ ಈ ಛಲ? ಎಲ್ಲ ದುಷ್ಟ, ದುರ್ಮಿತ್ರರ ಜೊತೆಯಲ್ಲಿ ಬೆಳೆದು ನಿನ್ನ ಸ್ವಭಾವ ಕೊಳೆತು ಹೋಗಿದೆ. ನೀನೇನು ಮಾಡಿ ಅರ್ಜುನ? ಸಿದ್ಧನಾಗು. ಯಾರೇನು ಮಾಡುವರೋ ನೋಡೋಣ. ನಿನ್ನೆ ತಪ್ಪಿಸಿಕೊಂಡವರು ಇಂದು ದೈವವಶಾತ್ ಎಲ್ಲರೂ ಸಿಕ್ಕಿದ್ದೀರಿ. ಇಷ್ಟೇ ಪಾಪ ಮಾಡಿದನಂತೆ ಪೂರ್ತಿ ಕೊನೆ ನೋಡಿಯೇ ಬಿಡುತ್ತೇನೆ. ಆ ದುರ್ಯೋಧನನಿಗೆ ತೃಪ್ತಿಯಾಗಲಿ. ಎಲ್ಲವೋ ಪಾರ್ಥ, ತಡೆದುಕೋ ಐಶಿಕಾಸ್ತ್ರವನು. ನಿಷ್ಪಾಂಡವಾಸ್ತು. ಪಾರ್ಥ, ನಿನಗೂ ಐಶಿಕಾಸ್ತ್ರ ತಿಳಿದಿದೆ. ಬ್ರಹ್ಮಾಸ್ತ್ರದಿಂದ ಅದನ್ನು ಪರಿಹರಿಸು. ಬೇಗ ಬೇಗ ಮಾಡು. ಓ ವ್ಯಾಸ ಮಹರ್ಷಿಗಳು, ನಾರದ ಮಹರ್ಷಿಗಳು, ಬನ್ನಿ. ಇದೇನು ವಿಪರೀತ? ಇನ್ನಾರ ನಾಶವನ್ನು ಮಾಡುವುದಕ್ಕೆ ಹೊರಟಿದ್ದೀರಿ? ಅಶ್ವತ್ಥಾಮ, ಏನಿದು? ಕೃಷ್ಣ, ಎದುರಿಗೆ ನೀನು ಇದ್ದು ಇದನ್ನು ನೋಡುತ್ತಾ ಸುಮ್ಮನಿರುವಿಯಲ್ಲ? ಈ ಬೆಂಕಿ ಪ್ರಪಂಚವನ್ನು ಸುಡುವುದಲ್ಲ, ಇದನ್ನು ಮೊದಲು ಬಿಟ್ಟ ಪಾತಕಿ ಯಾರು? ವ್ಯಾಸ ಮಹರ್ಷಿಗಳೇ, ಅಶ್ವತ್ಥಾಮನನ್ನು ಕೇಳಿ. ಅಶ್ವತ್ಥಾಮ, ನಿನಗೇನು ದುರ್ಬುದ್ಧಿ ಬಂದಿದೆಯೋ? ನಿಮ್ಮ ತಂದೆ ಹೇಳಿರಲಿಲ್ಲವೇನೋ ಈ ಅಸ್ತ್ರವನ್ನು ಮನುಷ್ಯರ ಮೇಲೆ ಪ್ರಯೋಗಿಸಕೂಡದೆಂದು? ಭೂಮಿಯ ಮೇಲೆ ಇದರ ಕಿಡಿ ಬಿದ್ದಲ್ಲಿ 12 ವರ್ಷ ದುರ್ಭಿಕ್ಷು ಉಂಟಾಗುವುದಲ್ಲೋ? ನಿನ್ನ ತಂದೆ ನಿನಗೆ ತಿಳಿಸಿರಲಿಲ್ಲವೇ? ನಿಮ್ಮ ಧರ್ಮ ನಿಲ್ಲಿಸಿ. ಇವರು ನನ್ನನ್ನು ಕೊಲ್ಲಲು ಬಂದಿದ್ದಾರೆ. ಶಸ್ತ್ರ ಸನ್ಯಾಸ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣವೆಂದು ನಾನು ನಿಮ್ಮ ಆಶ್ರಮಕ್ಕೆ ಬಂದೆ. ಅದಕ್ಕೆ ಇವರು ಅಡ್ಡಿ ತಂದಿದ್ದಾರೆ. ಅರ್ಜುನನ ಉರುಬನ್ನು ನೀವೇ ನೋಡಿ. ಕೃಷ್ಣ, ಇವರನ್ನು ಸಮಾಧಾನ ಮಾಡು. ಅಶ್ವತ್ಥಾಮನನ್ನು ನೀವು ತಿರುಗಿಸಿ, ನಾನು ಅರ್ಜುನನಿಗೆ ಹೇಳುತ್ತೇನೆ. ಅಶ್ವತ್ಥಾಮನನ್ನು ತಿರುಗಿಸಿ. ಇದೋ ನನ್ನ ಅಪರಾಧವಿಲ್ಲ. ನಾನು ಧರ್ಮವರ್ತನಾಗಿದ್ದರೆ
ನನ್ನ ಅಸ್ತ್ರದಿಂದ ಕೇಡಾಗದಂತೆ ದೇವರುಗಳು ಕರುಣಿಸಲಿ. ಎಲ್ಲಿ ಅಶ್ವತ್ಥಾಮ, ಶಾಂತನಾಗು. ಅವರ ಭಯವೇನೂ ಇಲ್ಲದಂತೆ ನಾನು ಏರ್ಪಡಿಸುತ್ತೇನೆ. ಆಗದು ಆಗದು, ಪ್ರಾಣ ರಕ್ಷಣೆಗಾಗಿ ನಾನು ಈ ಅಸ್ತ್ರವನ್ನು ಉಪಯೋಗಿಸಿದ್ದೇನೆ. ಪಾಂಡವರು ಹತರಾಗುವರು, ಇದು ತಿರುಗುವುದಿಲ್ಲ. ಅದು ತಿರುಗುವುದಿಲ್ಲವೇನು? ನಿನ್ನ ಕ್ರೋಧ ಹಿಂಗಿಲ್ಲ. ನೀನು, ನಿನ್ನ ಪ್ರಭುವು, ಧರ್ಮದ ಮೂರ್ತಿಗಳು, ನಿನ್ನೆ ರಾತ್ರಿ ನಡೆದ ಮಹಾಘೋರದ ವಿವರವನ್ನು ನೀವು ಕೇಳಿಯೇ ಇರಬೇಕು. ನಾನು ಆ ಕೊಲೆಯನ್ನು ಕಣ್ಣಾರ ನೋಡಿ ಬಂದಿದ್ದೇನೆ. ಆ ನೆತ್ತರು ಕಾಲುವೆಗಳನ್ನು, ಕೊತ್ತಿ ಬಿದ್ದು ಕರಡುಗಟ್ಟಿದ ಆ ಮಾಂಸಖಂಡದ ರಾಶಿಗಳನ್ನು ನೋಡಿ ನನ್ನ ಹೃದಯ ಬೆಂದು ಹೋಗಿದೆ. ಇವನು ಎರಡು ಧರ್ಮಗಳಿಗೆ ಹೊರಗಾದವನು. ಇವನ ತಲೆಯನ್ನು ತೆಗೆಯುವುದು ದೋಷವಲ್ಲ. ಭೀಮ, ನಕುಲ, ಹೀಗೆ ಬನ್ನಿ. ತಾಳು ಕೃಷ್ಣ, ತಾಳು ಅಶ್ವತ್ಥಾಮ. ಭೂಮಂಡಲವನ್ನು ಬಲಿಷ್ಠರು ಕಾಪಾಡಬೇಕು. ಅದನ್ನು ನಾಶ ಮಾಡಲು ಉದ್ಯೋಗಿಸುವುದು ಪಾತಕ. ಬೇಡ ಮಗುವೆ, ಅಸ್ತ್ರವನ್ನು ಉಪಸಂಹಾರ ಮಾಡು. ಯಾವ ಹಿಂಸೆಯೂ ಬೇಡ. ಮಹರ್ಷಿಗಳು ಅವನನ್ನು ಒಪ್ಪಿಸಿ ಅವನ ತಲೆಯಲ್ಲಿ ತೊಟ್ಟಿರುವ ರತ್ನವನ್ನು ಕೊಡಿಸಿಕೊಡಿ. ಕೇಳಿದೆಯ ಯುಧಿಷ್ಠಿರನ ಮಾತನ್ನು? ಅವನು ಹೇಳಿದಂತೆ ಮಾಡು. ಸಾಧ್ಯವಿಲ್ಲ. ಈ ಅಸ್ತ್ರಕ್ಕೆ ಆಹುತಿಯಾಗಲೇಬೇಕು. ಒಂದು ವೇಳೆ ನೀವು ಹೇಳಿದಂತೆ ಈ ಪಾಂಡವರು ಬದುಕಿಕೊಳ್ಳಲಿ, ಅಸ್ತ್ರಕ್ಕೆ ಉತ್ತರೆಯ ಗರ್ಭವನ್ನು ಗುರಿಯಾಗಿಸುವೆನು. ಪಾಂಡವರ ಸಂತತಿ ಮುಗಿಯಲಿ. ಆಹುತಿ ಕೊಂಡಲ್ಲದೆ ಅದು ಉಪಶಾಂತವಾಗದು. ಸರ್ವತಾ ಕೂಡದು. ಆಕೆಯ ಗರ್ಭವನ್ನು ನಾನು, ಋಷಿಗಳು ಹರಸಿದ್ದೇವೆ. ಅದೊಂದೇ ಪಾಂಡವ ಕುಲವನ್ನು ಉಳಿಸುವ ಮಾರ್ಗ. ಈವರೆಗೂ ನಾನು ಸುಮ್ಮನಿದ್ದೆ. ಈಗ ಈ ಅಸ್ತ್ರದಿಂದ ಉತ್ತರೆಯ ಗರ್ಭಕ್ಕೆ ಅಪಾಯ ತಟ್ಟುವ ಹಾಗಾದರೆ ಅದನ್ನು ರಕ್ಷಿಸಬೇಕಾಗುವುದು. ಐಶಿಕವನ್ನು ತಡೆಯುವನಂತೆ ಹೇಗೆಯೋ ಅದು 100,000 ಹೋಳಾಗುವುದು. ಸೇರಿಸಿ ಪುನಃ ಒಂದು ಮಾಡುತ್ತೇನೆ. ಅಸ್ತ್ರದಲ್ಲಿ ಸುಟ್ಟು ಬೂದಿಯಾಗುವುದು. ತಪಸ್ಸನ್ನು ದಾರ ಎರೆದು ಅದಕ್ಕೆ ಜೀವ ತರುತ್ತೇನೆ. ದೈವೇಚ್ಛೆ, ಸಹನೆಯ ಮಿತಿ ಮೀರಿತು. ನಿಮ್ಮಂತಹವರಿಗೆ ಕರುಣೆ ತೋರಿಸಬಾರದು. ಮಹರ್ಷಿಗಳೇ, ಇವನು ಶಿಶುಪಾತಕ, ಭ್ರೂಣ ಹತ್ಯೆಗೆ ಹೇಸದಿರುವನು. ಪಾಪದ ಫಲವನ್ನು ಅನುಭವಿಸಲಿ. ನಕುಲ, ಅವನ ಕೈಗಳನ್ನು ಹಿಡಿದುಕೋ. ಭೀಮ, ಆ ಮಣಿಯನ್ನು ಸೆಳೆ, ಇಲ್ಲವಾದರೆ ದ್ರೌಪದಿ ಪ್ರಾಯೋಪವೇಶ ಮಾಡುತ್ತಾಳೆ. ಜೋಕೆ, ಬೇಡ ಬೇಡ, ನನ್ನ ಕೈ ಬಿಡಿ, ನನ್ನ ತಲೆಯನ್ನು ಮುಟ್ಟಬೇಡಿ. ಹೊತ್ತು ಮೀರಿತು ಭೀಮ. ಅಯ್ಯೋ, ನನ್ನ ಪ್ರಾಣವನ್ನೇ ಕಿತ್ತು ಸೆಳೆದರಲ್ಲ, ಅದರಲ್ಲಿ ನನ್ನ ತಾಯ ಹರಕೆ ಇತ್ತು, ನನ್ನ ದೇವರ ವರವಿತ್ತು, ನನ್ನನ್ನು ಜೀವಚ್ಛವನ್ನಾಗಿ ಮಾಡಿದಿರಲ್ಲ. ಮೃದುವಾಗಿ ಹೇಳಿದಾಗ ಈ ಬುದ್ಧಿ ಎಲ್ಲಿ ಹೋಗಿತ್ತು? ಹೋಗಲಿ, ಈಗಲಾದರೂ ಅಸ್ತ್ರವನ್ನು ತಿರುಗಿಸುವೆ. ಆದರೆ ನೋಡು, ಆಗಲೇ ಹೇಳಿದನಲ್ಲ, ಅದು ನನ್ನಿಂದಾಗದು, ಸರ್ವನಾಶವಾಗಲಿ. ಧರ್ಮರಾಜ, ಮಹರ್ಷಿಗಳೇ, ನೀವೇ ಸಾಕ್ಷಿ, ಗತ್ಯಂತರವಿಲ್ಲ. ಇದುವರೆಗೆ ನಾನು ಲೋಕಹಿತಕ್ಕಾಗಿ ಸ್ವಲ್ಪವಾದರೂ ಶ್ರಮಿಸಿರುವುದು ನಿಜವಾದರೆ, ಶಾಂತಿ ಸ್ಥಾಪನೆಗಾಗಿ ಸಂತತವೂ ಪ್ರಯತ್ನಿಸಿರುವುದು ನಿಜವಾದರೆ, ಈ ಪಾಪಿಗೆ ದುಷ್ಕರ್ಮದ ಫಲ ಬರಲಿ. ಇಂದಿನಿಂದ 3,000 ವರ್ಷಗಳ ಕಾಲ ಕಾಡು ಮೇಡುಗಳಲ್ಲಿ ಜನರಿಂದ ದೂಷ್ಯನಾಗಿ ಎಲ್ಲ ನೆನಪುಗಳು ಅಳಿಸಿ ಹೋಗಿ ತಲೆಯ ರಕ್ತ ಹರಿಯುತ್ತಲೇ ಇರಲು, ನಿಂತಲ್ಲಿ ನಿಲ್ಲದೆ ಅಲೆಯುತ್ತಿರು ಹೋಗು. ಅಯ್ಯೋ, ನಾನು ನಾಶವಾದೆ ಕೃಷ್ಣ, ಕ್ರೋಧದಿಂದ ನಾನು ನಾಶವಾದೆ. ಇಷ್ಟು ದಿನ ಬದುಕಿದುದೇ ವ್ಯರ್ಥವಾಯಿತು. ನಿನ್ನನ್ನಾರು ನಾಶ ಮಾಡಿದವರು? ನಿನ್ನ ಕರ್ಮ. ಸತ್ಯ, ದಾನ, ತಪಸ್ಸುಗಳಿಂದ ನಾನು ದೇವಮಾನವರನ್ನು ತೃಪ್ತಿಪಡಿಸಿರುವೆನಾದರೆ ಅಶ್ವತ್ಥಾಮನ ಅಸ್ತ್ರ ಉಪಶಾಂತವಾಗಿ ಉತ್ತರೆಯ ಗರ್ಭ ರಕ್ಷಿತವಾಗಲಿ. ತಥಾಸ್ತು. ಈಗ ನಿನ್ನನ್ನು ಯಾರೂ ರಕ್ಷಿಸಲಾರರು ಮಗು. ಕೃಷ್ಣನ ಸಂಯಮವನ್ನು ಕೆರಳಿಸಿದೆ, ಸತ್ಯದ ಆಗ್ರಹಕ್ಕೆ ತುತ್ತಾದೆ. ಅವಧಿಯನ್ನು ಕಳೆ ಹೋಗು. 3,000 ವರ್ಷಗಳು,
ಅಯ್ಯೋ ಈ ಹೈವ ಫಲಂ ಮಹರ್ಷಿಗಳು ಯುಧಿಷ್ಠಿರನಿಗೆ ಆಶೀರ್ವಾದ ಮಾಡಬೇಕು. ಬಾ ಪಾರ್ಥ, ಬಾ ಭೀಮ, ನಕುಲ, ಋಷಿಗಳಿಗೆ ಅಭಿವಾದನೆ ಮಾಡಿ. ಕಲ್ಯಾಣಮಸ್ತು. ಧರ್ಮ ರಕ್ಷಕೋ ಭವ. ಇಷ್ಟು ನಾಶವಾಗಬೇಕಾಯಿತು. ದೈವ ಸಂಕಲ್ಪ ಹೀಗಿದ್ದರೆ ಅದನ್ನು ತಪ್ಪಿಸಬಲ್ಲವರು ಯಾರು? ಯಾರ ಪ್ರಯತ್ನಗಳೂ ನಡೆಯಲಿಲ್ಲ, ಉಳಿದಿರುವುದಾದರೂ ಸ್ಥಿರವಾಗಿ ನಿಲ್ಲ, ನಿರ್ಭಯವಾಗಿ ಧರ್ಮ ಬೆಳೆಯಲಿ. ತಥಾಸ್ತು. ಆಗ್ರಹ ವಿ.ಸಿ. ಅವರ ರಂಗನಾಟಕದ ಬಾನುಲಿ ರೂಪಾಂತರ ಕೇಳಿದಿರಿ. ಕಲಾವಿದರು ಜಿ. ನೀಲಕಂಠರಾವ್, ಸವಿರಾಜು, ವಿ.ಎಸ್. ಮೂರ್ತಿ, ಎಸ್.ಎಲ್. ಚನ್ನಕೇಶವ, ಎಚ್.ಎಸ್. ಶ್ರೀರಾಮಕೃಷ್ಣ, ಡಾಕ್ಟರ್ ಕೆ. ಚಂದ್ರಶೇಖರ್, ಗದಾಧರ ಪ್ರೇಮ್ ಕುಮಾರ್, ಜಿ.ಬಿ. ಗೋಪಿನಾಥರಾವ್ ಮತ್ತು ಎಚ್.ಆರ್. ಇಂದ್ರಾಣಿ. ಶ್ಲೋಕ ನಿವೇದನೆ ಪಿ.ಎಸ್. ವಸಂತ. ಬಾನುಲಿಗೆ ಅಳವಡಿಸಿ ನಿರ್ದೇಶಿಸಿದವರು ಹೂಗೊಪ್ಪಲು ಕೃಷ್ಣಮೂರ್ತಿ. ಸಂಕಲನ ಬಸವರಾಜ ಶಾಸ್ತ್ರಿ. ಈ ಕಾರ್ಯಕ್ರಮ ಆಕಾಶವಾಣಿಯ ಬೆಂಗಳೂರು ಕೇಂದ್ರದಿಂದ ಮೂಡಿಬಂದಿತು.